ನಮಸ್ಕಾರ. ಇವತ್ತು ನಾನು ಚಟ್ನಿ, ಪಲ್ಯ, ಸಾಗು ಯಾವುದೂ ಇಲ್ಲದೆ ತಿನ್ಬೋದಾದಂಥ ಒಂದು ಸ್ಪೆಷಲ್ ದೋಸೆನ ತೋರಿಸ್ಕೊಡ್ತಿದ್ದೀನಿ. ಅದೇ ಮಸಾಲಾ ನೀರು ದೋಸೆ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ದೋಸೆ ಅಕ್ಕಿ, ಶುಂಠಿ ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಫಸ್ಟು ನಾವು ಅಕ್ಕಿನ ನೆನೆಸ್ಕೋಬೇಕು. ಒಂದು 6 hours ಆದರೂ ನೆನೆಸ್ಬೇಕಾಗ್ತದೆ. ನಾನೀಗ ನೆನೆಸಿರೋ ಅಕ್ಕಿನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ಗ್ರೈಂಡ್ ಮಾಡ್ಕೋಬೇಕು. ಈಗ ಅಕ್ಕಿ ಗ್ರೈಂಡ್ ಆಗೋದ್ರೊಳಗೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೈಸಾಗಿ ಗ್ರೈಂಡ್ ಮಾಡಬೇಡಿ ನೋಡಿ, ಇಷ್ಟಾದರೆ ಸಾಕು. ಈಗ ದೋಸೆ ಹಿಟ್ಟು ಮತ್ತು ಮಸಾಲೆ ಎರಡೂ ರೆಡಿಯಾಗಿದೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಖಾರ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋತಾ ಇದ್ದೀನಿ. ದೋಸೆ ಹಿಟ್ಟು ಈ ಹದದಲ್ಲಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ದೋಸೆ ಹಿಟ್ಟು ತುಂಬ ನೀರಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ದೋಸೆ ಮತ್ತು ಮಸಾಲೆ ಮಿಕ್ಸಿಂಗ್ ಕರೆಕ್ಟಾಗಿದ್ದರೆ ದೋಸೆ ನೀಟಾಗಿ ಇರ್ತದೆ.
ಈ ದೋಸೆನ ಯಾವಾಗಲೂ ಹೀಗೆ ಉಲ್ಟಾ ಫೋಲ್ಡ್ ಮಾಡಬೇಕು. ಬೇರೆ ದೋಸೆ ಆದರೆ ನೆನೆಸಿ ಗ್ರೈಂಡ್ ಮಾಡಿ ಫರ್ಮೆಂಟೇಷನ್ ಎಲ್ಲ ಮಾಡಬೇಕಾಗ್ತದೆ, ಇದಾದರೆ ನೆನೆಸಿ ಗ್ರೈಂಡ್ ಮಾಡಿ ಕೂಡಲೇ ಮಾಡ್ಬೋದು. ಒಳ್ಳೆ ಪರಿಮಳ ಬರ್ತಾ ಇದೆ. ಸೂಪರ್ ಆಗಿದೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.